हाय फ्रेंड्स, वेलकम टू शांभव व्लॉग। इवतु नम्मनल्लि एनेनु केलस नडीता इदे नोडोण बन्नि एनु नडीता इदे अंत हेळ्बिट्टु। ಅಡಿಗೆ ಮನೆ ಹಿಂಭಾಗದಲ್ಲಿ ಚಪ್ರ ಕಟ್ತಾ ಇದ್ದಾರೆ। ಇಲ್ಲಿ ಅಡಿಗೆ ಮಾಡಲಿಕ್ಕೆ ಚಪ್ರ ಬೇಕು ಅಂತ ಹೇಳಿ ಕಟ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ಅದನ್ನೆಲ್ಲ ಕವರ್ ಮಾಡ್ಕೊಂಡು ಅಡಿಗೆ ಮಾಡ್ತಾರೆ। ಸುಮಾರು ಒಂದು 300 ರಿಂದ 500 ಜನವನ್ನು ಸೇರಿಸ್ತೀವಿ ನಾವು ಇಲ್ಲಿ। ಹಾಗಾಗಿ ಹಿಂದಿನ ದಿವಸ ನಾವು ಇದನ್ನು ಚಪ್ರವನ್ನ ಕಟ್ಕೊಳ್ತಾ ಇದ್ದೀವಿ ಇಲ್ಲಿ। ಇವಳು ಚಿಂಟಿ ಎದ್ರಕೊಂಡು ಓಡೋಗ್ತಿದ್ದಾಳೆ, ಜನ ಎಲ್ಲ ಜಾಸ್ತಿ ಬಂದಿದ್ದಾರೆ, ಎದ್ರಕೊಂಡು ಓಡೋಗ್ತಿದ್ದಾಳೆ। ಇಲ್ಲಿ ಬಾ, ಇಲ್ಲಿ ನೋಡಿ, ಇಲ್ಲಿ 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 ಚಿಂಟಿ ಚಿಂಟಿ ಇಲ್ಲಿ। ನಾನು ಖಾರದ ಗುಳಿಗೆಯನ್ನು ಮಾಡಿಸ್ತಾ ಇದ್ದೀನಿ, ಖಾರದ ಗುಳಿಗೆ ಹಾಗೆ ಅವಲಕ್ಕಿ। ಮರು ದಿವಸ ಎಲ್ಲ ಅಡುಗೆ ಮಾಡಲಿಕ್ಕೆ ಹಿಂದಿನ ದಿವಸನೇ ಬಂದುಬಿಟ್ಟಿದ್ದಾರೆ। ನಾನು ಹೇಳಿದ್ನಲ್ಲ, ಸುತ್ತ ಚಪ್ರ ತೆಂಗಿನ ಗರಿಯಿಂದ ಕಟ್ಕೊಂಡು ಸುತ್ತ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಮಾಡ್ಕೊ। ಶ್ರೀ ಗುರುಗಳ ಆಗಮಿಸುವ ಸಮಯ ಈಗ ಬರ್ತಾ ಇದ್ದಾರೆ। ಈಗ ಸಂಜೆ 6 ರಿಂದ 7 ಗಂಟೆಗೆ ಸಮಯದಲ್ಲಿ ಪ್ರಾರಂಭ ಮಾಡ್ತಾರೆ। ಇವತ್ತು 5 ಗಂಟೆ ಸಮಯ ಆಗಿದೆ ಗುರುಗಳ ಆಗಮನ। ಈಗ ಶ್ರೀ ಡಾಕ್ಟರ್ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು, ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ಕು, ಇವರು ನಮ್ಮ ಮನೆಯಲ್ಲಿ ಸುಮಾರು 20 ವರ್ಷದಿಂದ ಪೂಜೆಯನ್ನು ಮಾಡ್ಕೊಳ್ತಾ ಬರ್ತಿದ್ದಾರೆ। ಶ್ರೀಗಳಿಗೆ ಉಕುಳಿ ಹಾಗೆ ಕಾಯಿ ಸುಳಿದು ಹಾಗೆ ಕಳಸದ ಬಟ್ಲನ್ನು ಬೆಳಗೋ ಮೂಲಕ ಅವರನ್ನು ಸ್ವಾಗತವನ್ನು ಮಾಡ್ತಾ ಇದ್ದೀವಿ। ಇಲ್ಲಿ ಹಲೇ ಜನ ಸೇರಿದ್ದಾರೆ, ಇಲ್ಲಿ ಜಾಕ್ಟಿ ಹೊಡಿತಾ ಇದ್ದಾರೆ, ಶ್ರೀಗಳು ಸ್ನಾನ ಮಾಡ್ತಿದ್ದಾರೆ ಅಂದು ಸೂಚಕ। ಹಾಗಾಗಿ ಸ್ನಾನ ಆದ ನಂತರ ಮತ್ತೆ ಸಂಕಲ್ಪ ಶುರುವಾಗುತ್ತೆ। ಈಗ ಗುರು ಪೂಜಾಂ ಮತಸ್ಯ ಮಹಾಗಣಪತಿ ಪೂಜಾಂ ಕರಿಷ್ಯಮಾಣಃ ಇತಿ ಸಂಕಲ್ಪ್ಯ ಜಯಮಂಗಳಂ ಜಯ ನಮಃ ಪಾರ್ವತಿ ಶ್ರೀಮದ್ ಜಗದ್ಗುರು ಪಂಚಾಚಾರ ಮಹಾರಾಜ ಕೀ ಜೈ ರೇಣುಕಾಚಾರ ಮಹಾರಾಜ ಕೀ ಜೈ ಶಿವಾಚಾರ ಮಹಾರಾಜ ಕೀ ಜೈ ಶಿವಾಚಾರ ಮಹಾರಾಜ ಕೀ ಜೈ ಪಾರ್ವತಿ ಪತಿ ಶಿವ ಮಹಾದೇವ। ಇಲ್ಲಿ ರುದ್ರಾಭಿಷೇಕ ಆದ ನಂತರ ಶ್ರೀಗಳ ಪ್ರಸಾದ ಆದ ನಂತರ ಎಲ್ಲರಿಗೂ ಊಟ ಬಡಿಸುವ ಮೂಲಕ ಇದು ಮಾಡ್ತಾ ಇದ್ದೀವಿ। ಇಲ್ಲಿ ಸಂಜೆ 7 ಗಂಟೆ ನಂತರ, 8 ಗಂಟೆ ಆಯಿತು ಈ ಸಲ ಊಟ ಶುರು ಮಾಡೋದಕ್ಕೆ, ಎಲ್ಲರೂ ಬಂದವ್ರನ್ನ ವಿಚಾರಿಸ್ತಾ ಇದ್ದೀನಿ। ಸುಮಾರು ಒಂದು 500 ಜನ ಅಂತೂ ಈ ಸಲ ಸೇರಿದ್ದಾರೆ, ತುಂಬ ಖುಷಿಯಾಯಿತು ನನಗಂತೂ। ನನಗೆ ಜನ ಬಂದಷ್ಟು ಖುಷಿ, ಎಲ್ಲರೂ ಸೇರಿದಷ್ಟು ಖುಷಿ, ನನಗೆ ಅಷ್ಟು ಸಂತೋಷ ಆಗದಷ್ಟು ಯಾವತ್ತೂ ಇಲ್ಲ। ಎಲ್ಲರನ್ನೂ ಇಲ್ಲಿ ನಾನು ವಿಚಾರಿಸ್ಕೊಳ್ತಾ ಇದ್ದೀನಿ। ಪ್ರತಿ ವರ್ಷವೂ ಈ ಥರ ನಡೀತಾ ಇತ್ತು, ಬಟ್ ನಾನು ಇತ್ತೀಚೆಗೆ ನಾನು ಯೂಟ್ಯೂಬ್ ಬಿಡ್ತಾ ಇರೋದ್ರಿಂದ ಈ ವರ್ಷ ನನ್ನ ಕೈಲಿ ಈ ವಿಡಿಯೋ ಮಾಡೋಕ್ಕಾಯಿತು। ಹಾಗೆ ಈ ಸತಿ ವಿಶೇಷ ಚಿತ್ರಾನ್ನ ಪಲ್ಯ ಅಂಗು ಅಂತ ಕರೀತಾರೆ, ಅದನ್ನು ಮಾಡಿಸಿದ್ವಿ। ಹಾಗೆ ಕೇಸರಿ ಬಾತು, ಅದರ ನೆಕ್ಸ್ಟು ಪಾಯಸ, ಆಮೇಲೆ ಪಲ್ಯ, ಹಪ್ಪಳ ಇವೆಲ್ಲವನ್ನು ಮಾಡಿಸಿದ್ವಿ। ಅದು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನನಗೆ ಅದು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ। ತುಂಬ ಖುಷಿಯಾಯಿತು ನಮಗೆ, ಹೊಸ ವರ್ಷ ಬಂತು ಅಂತಂದರೆ ನಾವು ಪೂಜೆ ಮೂಲಕವಾಗಿ ಹೊಸ ವರ್ಷನ ನಾವು ಆಚರಿಸ್ತೀವಿ। ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ। ಇದು ಕೊನೆ
ओके फ्रेंड्स लास्टे फोटो तेजी हीगे नम वर्ष रीतिया ना आचरसकी निम्गू हेगे अंतरि ना चानल सब्सक्राइब लाइक कमेंट मात्र मरी बड़ी थैंक यू फ्रेंड्स बाय बाय टेक केयर।